ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಆಫ್ ಕಾಲರ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಒಂದು ಮೆಜರ್ಮೆಂಟ್ ಬ್ಲೌಸು, ಒಂದು ಅಳತೆ ಬ್ಲೌಸ್ನ ತಗೊಂಡು ಆ ಅಳತೆ ಬ್ಲೌಸಿಂದ ನಾವು ಆಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ ಅಲ್ಲ, ಇದು ಆಫ್ ಕಾಲರ್ ನೆಕ್ಕು. ಅಂದರೆ ನಮಗೆ ಫ್ರಂಟ್ ಸೈಡು ಡೀಪ್ ನೆಕ್ ಇರುತ್ತೆ, ಬ್ಯಾಕ್ ಸೈಡ್ ಕ್ಲೋಸ್ ಇರುತ್ತೆ, ಆಫ್ ಕಾಲರ್ ನೆಕ್ ಬರುತ್ತೆ. ಅದು ಆ ಕಟಿಂಗ್ನ ಯಾವ ರೀತಿ ಮಾಡೋದು ಅಂತ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ನಾವು ನಿಮಗೆ ಈ ಕಟಿಂಗ್ನ ನಾನು ಇಲ್ಲಿವರೆಗೂ ಅಪ್ಲೋಡ್ ಮಾಡಿಲ್ಲ, ಇದೇ ಫಸ್ಟ್ ಟೈಮು ಮೆಜರ್ಮೆಂಟ್ ಬ್ಲೌಸ್ನ ತಗೊಂಡು ಆಫ್ ಕಾಲರ್ ನೆಕ್ ಬ್ಲೌಸ್ನ ಕಟಿಂಗ್ ಮಾಡೋದು. ಫಸ್ಟಿಂದನೂ ಅಪ್ಲೋಡ್ ಮಾಡಿಲ್ಲ, ಈಗ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ, ವಿಡಿಯೋನ ಸಾಧ್ಯವಾದಷ್ಟು ಪೂರ್ತಿಯಾಗಿ ನೋಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಪ್ರತಿಯೊಂದು ವಿಷಯನೂ ಪೂರ್ತಿಯಾಗಿ ನೋಡಿದ್ರೇ ಅರ್ಥ ಆಗೋದು. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನನ್ನ ಚಾನಲಲ್ಲಿ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತೆ, ಅದನ್ನು ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಒಂದು ಮೀಟರ್ ಲೈನಿಂಗ್ನ ತೊಗೊಂಡಿದ್ದೀನಿ. ಇದು ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಫಸ್ಟು. ಯಾವುದೇ ಬ್ಲೌಸ್ನ ಕಟ್ ಮಾಡಿದರೂ ಲೈನಿಂಗ್ನ ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಇದು ಮೆಜರ್ಮೆಂಟ್ ಬ್ಲೌಸು, ಓಕೆನಾ? ನಿಮಗೆ ಒಂದೊಂದಾಗಿ ನೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ, ಸಾಧ್ಯವಾದಷ್ಟು ಪೂರ್ತಿಯಾಗಿ ನೋಡೋಕ್ಕೆ ಟ್ರೈ ಮಾಡಿ. ಫಸ್ಟು ಈ ಲೈನಿಂಗ್ನ ಸ್ಟ್ರೈಟಾಗಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈ ಸ್ಟ್ರೈಟ್ ಲೈನ್ನ ಫಸ್ಟ್ ಕಟ್ ಮಾಡ್ಕೊಳ್ಬೇಕು. ಓಕೆನಾ? ಈ ರೀತಿ ಕಟ್ ಮಾಡಿಕೊಂಡ ನಂತರ ನೆಕ್ಸ್ಟು ಅರ್ಧ ಇಂಚ್ ಮಾರ್ಜಿನ್ಗೆ, ಆ್ಯಸ್ ಇಟ್ ಈಸ್ ನೀವು ಬ್ಲೌಸ್ನ ನಾನು ಯಾವ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ ಸೇಮ್ ಅದೇ ಮೆಥಡ್ನಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಧ ಇಂಚ್ಗೆ ಫಸ್ಟು ನಾವೊಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇಲ್ಲಿಂದ ನೋಡಿ, ಈ ಶೋಲ್ಡರ್ ಮಾರ್ಕಿಂದ ಫುಲ್ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಫಸ್ಟು ಟೇಪಿಂದ ಅಳತೆ ಮಾಡ್ಕೊಳ್ಳಿ. 13.5 ಇಂಚು ಬ್ಲೌಸ್ ಲೆಂತ್ ಇದೆ. ಈ 13.5 ಇಂಚು ಬ್ಲೌಸ್ ಲೆಂತ್ಗೆ ಅರ್ಧ ಇಂಚ್ ಮಾರ್ಜಿನ್ ಸೇರಿಸ್ಕೊಂಡು ನಾವು 14 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೀವು ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚ್ ಬ್ಲೌಸ್ ಲೆಂತ್ ಬರುತ್ತೋ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ, ಶೋಲ್ಡರ್ ಮಾರ್ಕ್. ನೆಕ್ಸ್ಟ್ ಇದಾದ ನಂತರ ಬ್ಲೌಸ್ನಲ್ಲಿ ಈ ಸೈಡ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇದರಲ್ಲಿ ಕೆಲವು ಏನಾಗುತ್ತೆ ಅಂದರೆ ಸ್ಲೀವ್ಸು ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ಇರುತ್ತೆ, ಸರಿನಾ? ಆ ರೀತಿ ಇದ್ದಾಗ ಸೆಂಟ್ರಿಗೆ ತಗೊಳ್ಳಿ, ಎರಡು ಸ್ಲೀವ್ ಸೆಂಟ್ರಿಗೆ ತಗೊಂಡು ಅಳತೆನ ಮಾಡ್ಕೊಳ್ಳಿ. 9 ಇಂಚ್ ಇದೆ, ಇದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ನಾವು 9.5 ತೊಗೊಳ್ಬೇಕು. ಇದು ನಾರ್ಮಲ್ಲಾಗಿ ತೊಗೊಳ್ಳೋದು, ಸರಿನಾ? ಬಟ್ ಕಾಲರ್ ನೆಕ್ ಬಂದಾಗ ಏನಾಗುತ್ತೆ ಅಂದರೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಳ್ಬೇಕಾಗುತ್ತೆ. ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ನಾವು ಇದೇ ಅಳತೆ ಬ್ಲೌಸ್ಗೆ ಏನು ಆರ್ಮಲ್ ಡೌನಿಂಗ್ ಇರುತ್ತೋ ಅದನ್ನು ತೊಗೊಳ್ಳೋದಕ್ಕೆ ಬರೋದಿಲ್ಲ, ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಳ್ಬೇಕು. ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಂಡು ನಾವು ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ಆರ್ಮಲ್ ಡೌನಿಂಗ್ನ ತೊಗೊಳ್ಬೇಕಾಗುತ್ತೆ, ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಬ್ಲೌಸ್ನಲ್ಲಿ ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟು ಇವುಗಳನ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟು ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಈ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ಬೇಕು ಫಸ್ಟು. ಬ್ಲೌಸ್ ಏನಾದರೂ ಸುಕ್ಕಾಗಿದ್ದರೆ ಐರನ್ ಮಾಡ್ಕೊಳ್ಳಿ. ಹತ್ತೊಂಬತ್ತು ಇಂಚ್ ಇದೆ, ಸರಿನಾ? ಅಂದರೆ ಇದರಲ್ಲಿ ಅರ್ಧ, 9.5 ಇಂಚು ಚೆಸ್ಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟು. ಇದಾದ ನಂತರ ವೇಸ್ಟ್ ಮೆಜರ್ಮೆಂಟು ಅಂದರೆ ಸೊಂಟದ ಅಳತೆ, ಡಬಲ್ ಪಟ್ಟಿ ಇರುತ್ತಲ್ವ ಮನೆ ಪಟ್ಟಿ, ಅದನ್ನು ಬಿಟ್ಟು ಅಳತೆ ಮಾಡ್ಕೊಳ್ಬೇಕು. 33 ಇಂಚ್ ಇದೆ, 33 ಇಂಚಿನ 4 ಭಾಗ ಮಾಡಬೇಕು, ಸರಿನಾ? 33 ಇಂಚಿನ ಡಿವೈಡೆಡ್ ಬೈ 4 ಭಾಗ ಮಾಡಬೇಕು, 8.5 ಇಂಚ್ ಬರುತ್ತೆ. ಈ 8.5 ಇಂಚ್ಗೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡಬೇಕು, ಅಲ್ಲಿಗೆ 9.5 ಆಯಿತು. ಈ 9.5ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇದನ್ನು ಈ ರೀತಿ ಸ್ಟ್ರೈಟ್ ಲೈನ್ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಮತ್ತು ಎಕ್ಸ್ಟ್ರಾ ಮಾರ್ಜಿನ್ಗೆ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ಕಾಲರ್ ನೆಕ್ಕಿಗೆ ಏನು ಅಂದರೆ ಡೀಪ್ ಏನು ಇರೋದಿಲ್ಲ, ಫುಲ್ ಕ್ಲೋಸ್ ಇರುತ್ತೆ, ಸರಿನಾ? ಡೀಪ್ ತಗೊಳ್ಳೋದಿಲ್ಲ. ನಾವು ಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ ನಮಗೆ ಡ್ರಾಪ್ ಹೋಲ್ ಶೇಪು, ಬ್ರಾಡು ಈ ರೀತಿ ನೋಡಿಕೊಂಡು ಒಂದು ಶೇಪ್ ನೆಕ್ ಏನಾದರೂ ಮಾಡ್ಕೊಳ್ಬೋದು, ಡಿಸೈನ್ ಬೇಕಾದರೂ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ.
ಇದು ಕಾಲರ್ ನೆಕ್, ನಾನು ಯಾವುದೇ ಡಿಸೈನ್ ತೋರಿಸ್ತಾ ಇಲ್ಲ ನಿಮಗೇನು. ಈಗ ನಾನು ಆರ್ಮಲ್ ಡೌನಿಂಗು, ಈಗ ನಿಮಗೆ ಈ ರೀತಿ ಒಂದು ಅಳತೆ ಬ್ಲೌಸ್ ಕೊಟ್ಟರು ಅಂದ್ಕೊಳ್ಳಿ. ಈ ರೀತಿ ಅಳತೆ ಬ್ಲೌಸ್ನ ಕೊಟ್ಟಾಗ ಕಂಪಲ್ಸರಿ ನೀವು ಶೋಲ್ಡರ್, ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ಅಳತೆ ತೊಗೊಳ್ಬೇಕು. ಬಾಡಿ ಮೆಜರ್ಮೆಂಟ್, ಮೈ ಅಳತೆನ ತೊಗೊಳ್ಬೇಕು, ಕಂಪಲ್ಸರಿ ತೊಗೊಳ್ಬೇಕು. ತಗೊಂಡ್ರೇ ಪರ್ಫೆಕ್ಟು, ಇಲ್ಲಾಂದರೆ ನಾವು ಪರ್ಫೆಕ್ಟಾಗಿ ಶೋಲ್ಡರ್ನ ಒಂದು ಡಿವೈಡ್ ಮಾಡೋದಕ್ಕಾಗೋದಿಲ್ಲ. ಆ ರೀತಿ ಒಂದು ವೇಳೆ ಮರ್ತೋದ್ವಿ ಅಂದ್ಕೊಳ್ಳಿ, ನಾವು ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಳ್ಳೋದು ಮರ್ತೋದ್ವಿ, ಬರೀ ಅಳತೆ ಬ್ಲೌಸ್ ಒಂದೇ ಇದೆ ನಮ್ಮ ಹತ್ರ ಅಂದಾಗ, ಸಿಂಪಲ್ಲು ಈ ಆರ್ಮೋಲ್ ಮೆಜರ್ಮೆಂಟ್ ಎಷ್ಟಿದೆಯೋ ನೋಡಿ, ಈ ರೀತಿ ಅಳತೆ ಮಾಡ್ಕೊಳ್ಳಿ. ಆರ್ಮೋಲ್ ಮೆಜರ್ಮೆಂಟ್ಸ್ನ ಅಳತೆ ಮಾಡ್ಕೊಳ್ಳಿ. ಇದು ರೆಡಿ, 8 ಇಂಚ್ ಇದೆ. ಇದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ ಸೇರಿಕೊಂಡು 1/2 ಇಂಚು 8.5 ಇಂಚ್ಗೆ ನಾನು ಮಾರ್ಕ್ ಮಾಡಿದ್ದೀನಿ, ಸರಿನಾ? 8 ಇಂಚು ರೆಡಿ, 1/2 ಇಂಚು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ. ಈಗ ಈ ಆರ್ಮಲ್ ಡೌನಿಂಗ್ನ ಯಾವ ರೀತಿ ತೊಗೊಳ್ಬೇಕಂದ್ರೆ, ಈ ಆರ್ಮಲ್ ರೌಂಡಿಂಗು ನಮಗೆ 8 ಇಂಚ್ ಬಂದಿದೆಯಲ್ವ, ಆ ರೀತಿ 8 ಇಂಚ್ ಬಂದರೆ 1 ಇಂಚ್ ಮೈನಸ್ ಮಾಡಿ ತೊಗೊಳ್ಳಿ, 7 ಇಂಚ್ ತೊಗೊಳ್ಳಿ. ಅಂದರೆ ನಿಮಗೆ ಎಕ್ಸಾಂಪಲ್ ಆಗಿ 7 ಇಂಚ್ ಬಂದರೆ 6 ಇಂಚು ಈ ಆರ್ಮಲ್ ಡೌನಿಂಗ್ನ ತೊಗೊಳ್ಬೇಕು. ಆ ರೀತಿ ಒಟ್ಟಿನಲ್ಲಿ ಈ ಶೋಲ್ಡರು, ಈ ಆರ್ಮಲ್ ರೌಂಡಿಂಗ್ ಎಷ್ಟು ಬರುತ್ತೋ ಅಷ್ಟು ಈ ಶೋಲ್ಡರ್ನ ತೊಗೊಂಡು 1 ಇಂಚ್ ಮೈನಸ್ ಮಾಡಿ ಈ ಆರ್ಮಲ್ ಡೌನಿಂಗ್ನ ತೊಗೊಳ್ಬೇಕು, ಸರಿನಾ? ಈಗ ಇಲ್ಲಿಂದ ಲೈಟಾಗಿ ಈ ರೀತಿ ಒಳಗಡೆ ಕ್ರಾಸ್ ಮಾಡ್ಕೊಳ್ಳಿ ಹೊಲಿಗೆನ, ಅಂದರೆ ಈ ಮಾರ್ಕ್ನ ಇಲ್ಲಿಂದ ಒಳಗಡೆ ಬರಲಿ, ಸರಿನಾ? ಇಲ್ಲಿಂದ ಇದನ್ನು ಈ ಆರ್ಮಲ್ ರೌಂಡಿಂಗ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ ಮೇಲೆ ಮೇಲ್ಗಡೆ 1/2 ಇಂಚ್ ಬಿಡಿ, ಯಾಕಂದರೆ ಇಲ್ಲಿ ಈ ರೀತಿ ಕ್ರಾಸಾಗಿ ನಾವು ಕಟ್ ಮಾಡ್ತೀವಿ, ಸರಿನಾ? ಹಾಗಾಗಿ ಮೇಲ್ಗಡೆ 1/2 ಇಂಚ್ ಬಿಟ್ಟು ಈ ಮಾರ್ಕ್ ಪಕ್ಕದಲ್ಲೇ ಆರ್ಮೋಲ್ ಚೆಕ್ ಮಾಡ್ಕೊಳ್ಳಿ. ಎಂಟು ಇಂಚ್ ಇದೆ ರೆಡಿ, ನಮಗೆ ಕರೆಕ್ಟಾಗಿ ಈ ಆರ್ಮೋಲು ಕರೆಕ್ಟಾಗಿ ಬರುತ್ತೆ, ಸರಿನಾ? ಮಾರ್ಕ್ ಮಾಡಿದ್ರು. ಈಗ ಈ ನೆಕ್ ವಿಡ್ತ್ನ ಎಷ್ಟು ತೊಗೊಳ್ಬೇಕು ಕಾಲರ್ ನೆಕ್ಕಲ್ಲಿ ಅಂದಾಗ, ಇದಕ್ಕೆ 3.5 ಇಂಚ್ಗೆ ಮಾರ್ಕ್ ಮಾಡ್ತಿದ್ದೀನಿ. 3 ಇಂಚ್ ಸಾಕು ಅನಿಸುತ್ತೆ. ಏನು ಅಂದರೆ ಈ 3 ಇಂಚಿಗೆ ಮಾರ್ಕ್ ಮಾಡಿದರೆ 3.5 ಇಂಚು ರೆಡಿ ಬಂದರೆ ಸಾಕು. ಫ್ರಂಟ್ ಸೈಡು ಡೀಪ್ ನೆಕ್ ಇರೋದ್ರಿಂದ 3 ಇಂಚು ಸಾಕು. ಈ 3 ಇಂಚ್ ಎಲ್ಲಿಗೆ ಮಾರ್ಕ್ ಮಾಡಿದ್ವಿ, ಇಲ್ಲಿಗೆ ಈ ರೀತಿ ಕ್ರಾಸ್ ಮಾಡ್ಕೊಳ್ಬೇಕು. ಇದು ಸಿಂಪಲ್ಲು. ಮತ್ತು ಬ್ಯಾಕ್ ಸೈಡ್ ಡಾಟು, ಈ ಬ್ಯಾಕ್ ಸೈಡ್ ಡಾಟು ಶೋಲ್ಡರ್ ಸೆಂಟ್ರಿಗೆ ಹಾಕೋಕ್ಕೆ ಬರೋದಿಲ್ಲ. ಈ ಎರಡು ಅಂದರೆ ಈ ವೇಸ್ಟ್ ಮೆಜರ್ಮೆಂಟ್ ಇರುತ್ತಲ್ವ, ಈ ವೇಸ್ಟ್ ಮೆಜರ್ಮೆಂಟು, ಈ ವೇಸ್ಟ್ ಮೆಜರ್ಮೆಂಟ್ ಸೆಂಟ್ರಿಗೆ ಇದನ್ನು ತೊಗೊಳ್ಬೇಕು, ಸರಿನಾ? ಇಷ್ಟಾದ ನಂತರ ಇದನ್ನು ಕಟ್ ಮಾಡೋದು, ಇನ್ನೇನು ಇಲ್ಲ ಬ್ಯಾಕ್ ಸೈಡ್ ಪಾರ್ಟಲ್ಲಿ. ನೆಕ್ಸ್ಟ್ ಈಗ ಫ್ರಂಟ್ ಸೈಡ್ ಪಾರ್ಟು. ಫ್ರಂಟ್ ಸೈಡ್ ಪಾರ್ಟ್ಗೆ ಲೈನಿಂಗ್ನ ಈ ರೀತಿ ನಮ್ಮ ಸೈಡ್ ಹಾಕ್ಕೊಳ್ಬೇಕು. ಈ ಅಂಚ್ ಪೀಸ್ ಈಗ ನಮ್ಮ ಸೈಡ್ ಇರಬೇಕು, ಓಪನ್ ಸೈಡು. ಇದು ಅಷ್ಟೇ ನೋಡಿ, ಈ ರೀತಿ ಬ್ಯಾಕ್ ಸೈಡ್ ಪಾರ್ಟ್ನ ಇದ್ರ ಮೇಲ್ಗಡೆ ನೀಟಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಸಿಂಪಲಾಗಿ ಕೇಳಿಸ್ಬೇಕು ಅಂದರೆ ಬ್ಯಾಕ್ ಸೈಡು, ಲೆಂತು, ಚೆಸ್ಟ್ ಮೆಜರ್ಮೆಂಟು, ನೆಕ್ ವಿಡ್ತು, ಈ ಕಡೆ ಸೈಡಲ್ಲಿ ನಾವು ಉಕ್ಸ್ ಪಟ್ಟಿಗೋಸ್ಕರ ಸ್ಟ್ರೈಟ್ ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಸರಿನಾ? ಇದಾದ ನಂತರ ನಾವು ಶೋಲ್ಡರು ಕಟ್ ಮಾಡ್ಕೊಳ್ಳಿ. ಈಗ ನಾನು ಯಾವ ರೀತಿ ತೋರಿಸ್ತೇನೆ ಇದೇ ರೀತಿ ಆದರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಮಾರ್ಕ್ ಮಾಡ್ಕೊಂಡಾದರೂ ಕಟ್ ಮಾಡ್ಕೊಳ್ಬೋದು. ಈ ಆರ್ಮೋಲ್ ರೌಂಡಿಂಗು ಅಷ್ಟೇ, ಇದನ್ನು ಕೂಡ ಬ್ಯಾಕ್ ಸೈಡ್ ಆರ್ಮೋಲ್ ರೌಂಡಿಂಗ್ ಎಷ್ಟು ಏನು ಮಾರ್ಕ್ ಮಾಡಿ ಕಟ್ ಮಾಡಿದ್ದು ಸೇಮ್ ಆ ರೀತಿ ಕಟ್ ಮಾಡ್ಕೊಳ್ಳಿ. ಇಷ್ಟಾದ ನಂತರ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇದು ಲೆಂತ್, ಬ್ಯಾಕ್ ಸೈಡ್ ಲೆಂತ್ ಅಂದರೆ ಬ್ಲೌಸ್ ಲೆಂತು. ಇಲ್ಲಿ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಇದೆ,
ಇದು ನಮಗೆ ನೆಕ್ ಬರ್ತಿದೆ. ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಡಾಟ್ಸು ಎಷ್ಟೆಷ್ಟು ಇಂಚ್ ಇದೆ ಅಂತ ನೀವು ಮೆಜರ್ಮೆಂಟ್ಸ್ನ ಮಾಡ್ಕೊಳ್ಳಿ. ಈ ಶೋಲ್ಡರ್ ಜಾಯಿಂಟಿಂದ ಡಾಟ್ಸ್ ಹನ್ನೊಂದು ಇಂಚ್ ಇದೆ ಮತ್ತು 13.5 ಇಂಚ್ ಇದೆ ಮೇಲ್ಗಡೆಯಿಂದ, ಅಂದರೆ 1/2 ಇಂಚ್ ಬಿಟ್ಟು ನಾವು ತೊಗೊಳ್ಬೇಕು, ಯಾಕಂದರೆ ನಾವಲ್ಲಿ ರೆಡಿ ತೊಗೊಂಡಿರ್ತೀವಿ ಸರಿನಾ. 11 ಇಂಚು 13.5 ಇಂಚು ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಇದೇನಾಗುತ್ತೆ ಅಂದರೆ ಕೆಲವು ಟೈಮು ನಾವು ಈ ಡಾಟ್ಸ್ ಅನ್ನೋದು ಮೆಜರ್ಮೆಂಟ್ ಬ್ಲೌಸಲ್ಲಿ ಕೆಲವ್ರು ಏನು ಮಾಡಿರ್ತಾರೆ ಅಂದರೆ ತುಂಬ ಜಾಸ್ತಿನೇ ತೊಗೊಂಡಿರ್ತಾರೆ. ಬಟ್ ಈ ನಮಗೆ ಈ ಬ್ಯಾಕ್ ಸೈಡ್ ಲೆಂತ್ ಏನಿದೆಯೋ ಇದಕ್ಕಿಂತ ಜಾಸ್ತಿ ಕೆಳಗಡೆ ಹೋಗಬಾರ್ದು, ಇದಕ್ಕಿಂತ 1/2 ಇಂಚ್ ಮೇಲ್ಗಡೆ ಇರಬೇಕು. ಯಾವುದೇ ಕಾರಣಕ್ಕೂ ಇದಕ್ಕಿಂತ 1/2 ಇಂಚ್ ಮೇಲ್ಗಡೆ ಇರಬೇಕು, ಜಾಸ್ತಿ ಕೆಳಗಡೆ ಹೋಗಬಾರ್ದು. ಮತ್ತು ಇದ್ರ ಕೆಳಗಡೆ ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ್ ಬೇರೆ ಬರುತ್ತೆ ಸರಿನಾ. ಈಗ ಈ ಡಾಟ್ ಲೆಂತ್ ಜಾಸ್ತಿ ಇದೆ, ನಾನಾದರೆ ಕಡಿಮೆ ಮಾಡ್ತಾಯಿದ್ದೀನಿ. ಮೆಜರ್ಮೆಂಟ್ ಬ್ಲೌಸಲ್ಲಿ ಡಾಟ್ ಲೆಂತ್ ಜಾಸ್ತಿ ಇದೆ, 10 ಇಂಚ್ ತೊಗೊಳ್ತೀನಿ, ಇದಕ್ಕೆ 10 ಇಂಚ್ ಕರೆಕ್ಟಾಗಿರುತ್ತೆ. ಪ್ಲಸ್ 12.5 ಇಂಚ್ ರೆಡಿ, 1/2 ಇಂಚ್ ಮಾರ್ಜಿನ್ನು, 13 ಇಂಚು ಮಾರ್ಕ್ ಮಾಡಿದ್ದೀನಿ. ಮತ್ತು ಈಗ ಈ ವಿಡ್ತು ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೆ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಸೆಂಟ್ರ್ ಡಾಟು, ನಿಮಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಸೆಂಟ್ರ್ ಡಾಟು ಎಷ್ಟೆಷ್ಟು ಇಂಚ್ ಇದೆ ನೋಡ್ಕೊಳ್ಳಿ. ನೋಡಿಕೊಂಡು ಈ ಸೆಂಟ್ರ್ ಡಾಟ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲು. ಈ ಡಾಟ್ನ ಮಾರ್ಕ್ ಮಾಡಿದ ಮೇಲೆ ಫ್ರಂಟ್ ಸೈಡು ಡೀಪ್, ಮೆಜರ್ಮೆಂಟ್ ಬ್ಲೌಸಲ್ಲಿ ಡೀಪ್ ನೋಡ್ಕೊಳ್ಳಿ. ಇದನ್ನು ಟೇಪಿಂದ ಅಳತೆ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಬೆಟರ್ ಅಂದರೆ ಬ್ಲೌಸ್ನ ನೀಟಾಗಿ ಈ ರೀತಿ ಹಾಕ್ಕೊಂಡು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನೆಕ್ ಶೇಪ್ ನೀಟಾಗಿ ಈ ರೀತಿ ಹಾಕ್ಕೊಂಡು ಸ್ಟ್ರೈಟಾಗೆ ಮಾರ್ಕ್ ಮಾಡಿ ಮೆಜರ್ಮೆಂಟ್ಸ್ನ ಮಾಡ್ಕೊಳ್ಳಿ. ರೆಡಿ, 6.5 ಇಂಚ್ ಡೀಪ್ ಇದೆ. ಮೇಲ್ಗಡೆ 1/2 ಇಂಚ್ ಸೇರಿಕೊಂಡು 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಈ ಡಾಟು ಉಕ್ಸ್ಪಟ್ಟಿ ಡಾಟು, 2 ಸೆಂಟ್ರ್ಗೆ ಈ ಉಕ್ಸ್ಪಟ್ಟಿ ಡಾಟ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸೈಡ್ ಡಾಟು 2 ಇಂಚ್, ಈ ಸೆಂಟ್ರ್ ಡಾಟಿಂದ 2 ಇಂಚ್ ಇದ್ದರೆ ಸಾಕು. ಮತ್ತು 4th ಡಾಟ್ ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡ್ಕೊಳ್ಳಿ, 4th ಡಾಟ್ ಎಲ್ಲ ಇರುತ್ತೆ. ಆ ಮೆಜರ್ಮೆಂಟ್ ಕರೆಕ್ಟಾಗಿ ನೀವು ಡಾಟ್ಸ್ನ ತೊಗೊಂಡು ಚೆಸ್ಟ್ ಮಾರ್ಕಿಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ನ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಕ್ರಾಸ್ ಬೆಲ್ಟು, ಈ ಕ್ರಾಸ್ ಬೆಲ್ಟ್ ಏನಂದರೆ ಈಗ ನಾನು ಹೆಚ್ಚು ಕಡಿಮೆ ಅಂದರೆ ಇದಕ್ಕಿಂತ ಈಗ ಮೇಲ್ಗಡೆ ತೊಗೊಂಡಿದ್ದೀನಲ್ವ, ಹಾಗಾಗಿ ನಾನು ಈ ಬ್ಯಾಕ್ ಸೈಡ್ ಲೆಂತಿಂದ ಇಲ್ಲಿ 1.5 ಇಂಚ್ ಮಾರ್ಕ್ ಮಾಡಿದ್ದೀನಿ, ಇಲ್ಲಿ 1 ಇಂಚ್ ಮಾರ್ಕ್ ಮಾಡ್ತೀನಿ. ಇದು ಇಷ್ಟೇ, ತುಂಬ ಅಂದರೆ ತುಂಬ ಸಿಂಪಲ್ಲು. ಇಲ್ಲಿ ನೆಕ್ಕು ನಾವು ಇದನ್ನು ಆಫ್ ಕಲರ್ ನೆಕ್ ಆಗಿರೋದ್ರಿಂದ ಕ್ಯಾನ್ವಾಸ್, ಇದಕ್ಕೆ ಕ್ಯಾನ್ವಾಸ್ ಹಾಕ್ಕೊಂಡು ನಾವು ಪಕ್ಕ ಮಾಡ್ಕೊಳ್ಬೇಕು, ಆವಾಗಲೇ ಫಿನಿಷಿಂಗ್ ಚೆನ್ನಾಗಿರುತ್ತೆ. ನಿಮಗೆ ಫಸ್ಟ್ ಈ ಮಾರ್ಕಿಂಗ್ಸ್ ಏನಿದಾವು ಇದ್ರ ಮಾರ್ಕಿಂಗ್ಸ್ ಪ್ರಕಾರನೇ ಫಸ್ಟ್ ಫ್ರಂಟ್ ಸೈಡ್ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಸೈಡ್ ಶೇಪು ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಬ್ಲೌಸ್ ಪೀಸ್ನ ಉಲ್ಟಾ ಮಾಡಿಕೊಂಡು ಈ ಮಾರ್ಕ್ಸ್ನ ಶೇಪ್ ಮಾರ್ಕ್ ಈ ಫ್ರಂಟ್ ಸೈಡು ಶೇಪ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿದ್ರೇ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಅಷ್ಟು ಪರ್ಫೆಕ್ಟಾಗಿ ಈ ಶೇಪ್ ಅನ್ನೋದು ಬರೋದಿಲ್ಲ. ಈಗ ಈ ಡಾಟ್ಸ್ಗೆಲ್ಲ ಈ ರೀತಿ ನಾಚನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇದು ಫ್ರಂಟ್ ಸೈಡ್ ಪಾರ್ಟು ಮತ್ತು ಇದು ಬ್ಯಾಕ್ ಸೈಡ್ ಪಾರ್ಟು. ಇದು ಆಫ್ ಕಾಲರ್ ನೆಕ್ಗೆ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡುವಂಥದ್ದು. ಸ್ಟಿಚಿಂಗು
ಇದು ಇಂಪಾರ್ಟೆಂಟ್ ಏನಂದರೆ ಸ್ಟಿಚ್ಚಿಂಗು. ಇಂಪಾರ್ಟೆಂಟ್ ಏನಂದರೆ ಸ್ಟಿಚ್ಚಿಂಗು ಬ್ಯಾಕ್ ಸೈಡು ನಾವು ಕಾಲರ್ ಅಟ್ಯಾಚ್ ಮಾಡೋದು, ಮತ್ತು ಫ್ರಂಟ್ ಸೈಡ್ ನೆಕ್ ಪಕ್ಕ ಮಾಡುವಂಥದ್ದು. ಕಾಲರ್ನೇ ಸಪ್ರೇಟ್ ಅಟ್ಯಾಚ್ ಮಾಡ್ತೀವಿ ನಾವು ಕೆಳಗಡೆ ಇಟ್ಟು. ಸರಿನೋ, ಕ್ರಾಸ್ ಬೆಲ್ಟು ಸ್ಲೀವ್ಸು ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ತೊಗೊಳ್ಬೋದು, ಏನು ತೊಂದರೆ ಇಲ್ಲ, ಸೇಮ್ ಇರುತ್ತೆ. ನಿಮಗೆ ಈ ಡಾಟ್ ಪಾಯಿಂಟು ನಾನು ಲೆಂತ್ ಜಾಸ್ತಿ ಇದೆ ಅಂತ ಮೇಲುಗಡೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ನಿಮಗೆ ನಿಮ್ಮ ಹತ್ರ ಇರುವಂಥ ಮೆಜರ್ಮೆಂಟ್ ಬ್ಲೌಸು ಪರ್ಫೆಕ್ಟಾಗಿದೆ, ಏನೂ ಆಲ್ಟ್ರೇಷನ್ ಇಲ್ಲ ಅಂದರೆ ಎಷ್ಟಿರುತ್ತೋ ಡಾಟ್ಸ್ ಅಷ್ಟನ್ನೇ ತೊಗೊಂಡು ನೀವು ಕಟ್ ಮಾಡ್ಕೊಳ್ಳಿ. ಕ್ರಾಸ್ ಬೆಲ್ಟು ಸೇಮ್ ಕಟ್ ಮಾಡ್ಕೊಳ್ಳಿ, ಸ್ಲೀವ್ಸು ಸೇಮ್ ಕಟ್ ಮಾಡ್ಕೊಳ್ಳಿ, ಯಾವುದೇ ಥರದ ವ್ಯತ್ಯಾಸ ಇರೋದಿಲ್ಲ. ಇರೋದೆಲ್ಲ ಶೋಲ್ಡರು, ಆರ್ಮಲ್ ಡೌನಿಂಗು, ಶೋಲ್ಡರ್ ಎಷ್ಟು ತೊಗೊಳ್ಬೇಕು, ಆರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಮತ್ತು ಈ ನೆಕ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಮತ್ತು ಈ ಫ್ರಂಟ್ ಸೈಡು ಕಟ್ ಮಾಡಬಾರ್ದು. ಇದನ್ನು ಕ್ಯಾನ್ವಾಸ್ನಲ್ಲಿ ಪಕ್ಕ ಮಾಡಿಕೊಂಡ್ರೆ ಫಿನಿಷಿಂಗ್ ಇನ್ನೂ ತುಂಬ ನೀಟಾಗಿರುತ್ತೆ. ಸರಿನಾ, ಇಷ್ಟೇ ವ್ಯತ್ಯಾಸ. ನಾರ್ಮಲ್ ಡಾಟ್ ಬ್ಲೌಸ್ಗೂ ಈ ಆಫ್ ಕಾಲರ್ ನೆಕ್ಗೂ ವ್ಯತ್ಯಾಸ ಇರುವಂಥದ್ದು ಇಷ್ಟೇ. ಶೋಲ್ಡರು, ಆರ್ಮೋಲ್ ಡೌನಿಂಗು, ನೆಕ್ ವಿಡ್ತು, ಫ್ರಂಟ್ ಡೀಪ್ ಕಟ್ ಮಾಡಬಾರ್ದು. ಬ್ಯಾಕ್ ಸೈಡ್ ಯಾವುದೇ ಥರದ ಡೀಪು ಬರೋದಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಸೇಮ್ ಟು ಸೇಮ್ ಇರುತ್ತೆ. ಸ್ಟಿಚಿಂಗು ಅಷ್ಟೇ, ಕಂಪ್ಲೀಟ್ ಸ್ಟಿಚಿಂಗು ನಾನು ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಮೇಜರ್ ಡಿಫ್ರೆನ್ಸ್ ಏನೇನು ಬರುತ್ತೆ ನಾರ್ಮಲ್ ಡಾಟ್ ಬ್ಲೌಸ್ಗೆ ಮತ್ತು ಈ ಆಫ್ ಕಾಲರ್ ನೆಕ್ಗೆ ಡಿಫ್ರೆನ್ಸಸ್ ಏನಿರುತ್ತೆ ಅನ್ನೋದನ್ನು ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಟ್ಟು ಕಾಲರು ಯಾವ ರೀತಿ ಅಟ್ಯಾಚ್ ಮಾಡೋದು, ಫ್ರಂಟ್ ಸೈಡ್ ನೆಕ್ ಯಾವ ರೀತಿ ರೆಡಿ ಮಾಡೋದು ಅಂತ ಕ್ಲಿಯರಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋಗಾಗಿ ವೆಯ್ಟ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನೀವಿನ್ನೂ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.